ಅಣ್ಣ ಯಾಕೆ ಗೆಳೆ ಮಗುತ್ರ ಅಳ್ತಾ ಇದೆಯಲ್ಲ ನೀನು? ಅಲ್ಲಿ ನೋಡೋಣ, ಒಂದು ಫಾರಿನ್ ಕಂಪನಿ ಸಮೋಸೆ ಅಂಗಡಿ ಇಟ್ಟದ್ದಿ, ನನ್ನ ಅಂಗಡಿನ ಮೇಲೆ ಮುಚ್ಚಬೇಕಣ್ಣ, ಅದೇ ನನಗಿಂತೆ ಆಗೈತಿ, ಏನ್ ಮಾಡ್ಲಣ್ಣ. ಆದ್ರೆ ನಿಮ್ಮ ಅಂಗಡಿ ಯಾಕಣ್ಣ ಮುಚ್ಚಬೇಕಾಗುತ್ತೆ? ಆ ಬ್ಯಾನರ್ ಮ್ಯಾಗ ಏನು ಬರ್ದೈತಿ, ಓದಿ ಓದಿ ಹೇಳ್ರಲ್ಲ ಮತ್ತೆ. ಇವತ್ತು ನೀವು ತಿನ್ನೋ ಸಮೋಸದಲ್ಲಿ ಯಾವ್ದಾದ್ರು ಒಂದು ಡಬ್ಬದಲ್ಲಿ ನಿಮಗೆ ಚಿನ್ನದ ನಾಣ್ಯ ಸಿಗುತ್ತೆ. ಯಾವ ಲಕ್ಕಿ ಮನುಷ್ಯನಿಗೆ ಆ ಸಮೋಸ ಸಿಗುತ್ತೋ ಆ ಸಮೋಸ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಒಂದು ವರ್ಷ ಅವರಿಗೆ ನಾವು ಫ್ರೀ ಆಗಿ ಸಮೋಸ ಕೊಡ್ತೀವಿ. ಚಿನ್ನ ಸಮೋಸ ಅಂದ್ರೆ ಎಲ್ರು ಅವ್ರ ತವನೆ ಹೋಗ್ತಾರೆ, ಮತ್ತೆ ನನ್ನ ಅಂಗಡಿ ನಾನು ಮುಚ್ಚಬೇಕಾಗ್ತದಣ್ಣ, ಏನ್ ಮಾಡ್ಲಿ ನನ್ನ ಲೈಫ್ಗೆ. ಆದ್ರೆ ಅಂಗಡಿನಲ್ಲಿ ಸಮೋಸನೆ ಕಾಣ್ತಿಲ್ವಲ್ಲಣ್ಣ, ನೀನೇ ನೋಡ. ಅಯ್ಯೋ ಅದು ಟ್ರಕ್ನಾಗ ಬರ್ತೈತಂತೆ, ನಾನು ಮುಗಿದು ಹೋದಣ್ಣ, ನನ್ನ ಕತಿ ಆಗೋಯ್ತಣ್ಣ, ನನ್ನ ಹೆಂಡತಿ ಮಕ್ಕಳ ಕತಿ ಏನಣ್ಣ. ನೀನ್ ಯೋಚನೆ ಮಾಡ್ಬೇಡಣ್ಣ, ನಾನು ನಿಮ್ಮ ಅಂಗಡಿ ಸಮೋಸನೇ ತಿನ್ನೋದು. ಈಗ ತಾನೇ ಗೊತ್ತಾಯ್ತು, ಆ ವಿದೇಶಿ ಸಮೋಸದೊಳಗೆ ಯಾವುದೋ ಒಂದು ಡಬ್ಬದಲ್ಲಿ ಚಿನ್ನ ಇರುತ್ತಂತೆ. ನಂಬರ್ ಒನ್, ನಾವೀಗ ಏನ್ ಮಾಡೋದು? ಬಸ್ ಬಸ್, ನಾವಲ್ಲಿಗೆ ಗನ್ ತಗೊಂಡು ಹೋಗೋಣ, ಅವ್ರಿಗೆ ಗನ್ ತೋರಿಸ್ಬಿಟ್ಟು ಕೇಳೋಣ. ಶುರು ಮಾಡು ಮುಂದಕ್ಕೆ. ನಾನು ಹೇಳ್ತೀನಿ, ಮೊದ್ಲು ಎಲ್ರು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ, ನಮ್ ಬಾಸು ಎಲ್ಲಾ ಸಮೋಸನು ಖರೀದಿ ಮಾಡ್ತಾರೆ ಅಂತ. ನೀವೆಲ್ಲ ಸಮೋಸನ ಖರೀದಿ ಮಾಡಿ, ಅದರಲ್ಲಿ ಒಂದ್ ಸಮೋಸ ಚಿನ್ನದಾಗಿರುತ್ತೆ. ಹೆಂಗಿದೆ ಬಾಸ್ ಐಡಿಯಾ? ಉಪ್ಪಿಲ್ದೆ ಉಪ್ಪಿನಕಾಯಿ ತಿನ್ನೋನೇ ಬುದ್ಧಿ ಇಲ್ದರೋ ಅಡಿಯಾ? ಗನ್ ತೋರ್ಸು ಆದ್ರೆ ಸಮೋಸ ಯಾಕೋ ಪರ್ಚೇಸ್ ಮಾಡೋದು? ಕಿತ್ಕೊಂಡ್ ಬರೋ ಬೇಗ. ಆದ್ರೆ ಬಾಸ್, ಈ ಕವನದಲ್ಲಿ ಏನು ಮಜಾನೇ ಇಲ್ವಲ್ಲ. ಬೇದು ಮೂಡೆತಿದೆ, ನಾನು ಈ ಕವಿತೆ ಎಲ್ಲೋ ಹೇಳ್ದೆ, ನಿನ್ ಬೈತಾ ಇದ್ದೀನಿ ಕಣೋ. ನಡಿಯೋ, ನಾವು ಟ್ರಕ್ನೇ ಕಳ್ತನ ಮಾಡೋಣ. ಆ ಅಂಗಡಿ ಅವನ ಗಾಡಿ ಆಕ್ಸಿಡೆಂಟ್ ಆಗೋಗ್ಲಿ, ಅವನ್ ಟ್ರಕ್ ಪಂಚರ್ ಆಗೋಗ್ಲಿ, ಅವನಿಂದ ನನ್ನ ಅಂಗಡಿ ಮುಚ್ಚ ಹೋಗ್ತೈತಿ. ಯಾರಾದ್ರೂ ಅವನ್ ಟ್ರಕ್ ನಾನು ಲೂಟಿ ಮಾಡ್ಬಿಡಿ ದೇವ್ರೇ. ಪೊಲೀಸ್ ಪೊಲೀಸ್ ಪೊಲೀಸ್, ನಾನು ನಮ್ಮ ಟ್ರಕ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದೇನೆ. ಪೊಲೀಸ್ ಪೊಲೀಸ್ ಪೊಲೀಸ್. ನನ್ಗನ್ಸುತ್ತೆ ನೀನು ಕೂಗು ಭಗವಂತನ ತಲುಪ್ತು ಅಂತ. ಮೋಟೋ ನಡೆಯೋ, ಬೇಗ ಜಾನ್ನ ಹಿಡಿಯೋಣ. ಇಲ್ಲಿಲ್ಲಪ್ಪ, ಜಾನ್ನ ಹಿಡ್ಕೋಬೇಡಿ. ಅಯ್ಯೋ, ಆ ಟ್ರಕ್ ವಾಪಸ್ ಬಂದ್ಬಿಟ್ರ ನನ್ನ ಅಂಗಡಿ ಮುಚ್ಕೊಂಡು ಹೋಗ್ತದ. ಯೋಚನೆ ಮಾಡಿ ಅಡೋ, ಆ ಸಮೋಸದವ್ರು ಫಾರಿನವ್ರು, ಅಕಸ್ಮಾತ್ ಮೊದ್ಲೇ ದಿನನೇ ಅವ್ರು ಟ್ರಕ್ನ ಲೂಟಿ ಮಾಡ್ಬಿಟ್ರೆ ನಮ್ ನಗರದ ಮಾನ ಮರ್ಯಾದೆ ಎಲ್ಲ ಹರಾಜ್ ಹೋಗ್ಬಿಡ್ತದಣ್ಣ. ಏನಡ ನೀನು? ಆದ್ರೆ ಅವ್ರು ಟ್ರಕ್ ಹಿಡಿದ್ಬಿಟ್ರೆ ನಾನ್ ಬರ್ಬಾದ್ ಆಗೋಗ್ಬಿಡ್ತೀನಿ. ಇಲ್ಲ, ನಾನ್ ನೀನು ಹೋಗೋದಕ್ ಬಿಡಲ್ಲಣ್ಣ. ತಗೋಟು, ಒಂದ್ ವರ್ಷಕ್ಕೆ ಆಗೋಷ್ಟು ಸಮೋಸ ನಿನಗೆ ಫ್ರೀ ಆಗಿ ಕೊಡ್ತೀನಿ, ತಿನ್ನಪ್ಪ. ತಗೋ, ಹೊಟ್ಟೆ ತುಂಬ ತಿನ್ನು. ಅಯ್ಯೋ ಮೋಟ್ರು, ಏನ್ ಮಾಡ್ತಿದ್ಯ ನೀನು? ಇದು ನಮ್ ಪುರ್ಪುರಿ ನಗರದ ಮಾನ ಮರ್ಯಾದೆ ಪ್ರಶ್ನೆ ಕಣಪ್ಪ, ಯೋಚನೆ ಮಾಡ. ಅಣ್ಣ, ಈ ನಗರದ ಮಾನ ಮುಖ್ಯನಾ ಇಲ್ಲ ಸಮೋಸನ ಹೇಳ. ಸಮೋಸ ಸಮೋಸ ಮೋಟ್ರು. ಇಲ್ಲ ಇಲ್ಲ, ಮಾನ ಮರ್ಯಾದೆ ಮುಖ್ಯ, ಮಾನ ಮರ್ಯಾದೆ ಮುಖ್ಯ. ಯಾಕೆ ಹೇಳ್ತಿದ್ಯ ನೀನು? ಮೊದಲನೇ ಸರಿ ಚಾ ಅಂಗಡಿದವರು ಫ್ರೀಯಾಗಿ ಸಮೋಸ ಕೊಡ್ತಾ ಇದ್ದ, ಅದನ್ನು ನೀನು ಆಳ್ಬಾಗ್ಬಿಟ್ಟಿಯಲ್ಲೋ. ಪುರ್ಪುರಿ ನಗರದ ಮಾನ ಮರ್ಯಾದೆ ಮುಖ್ಯ ಅನ್ನೋ ಸಮೋಸನ ಮೊಟ್ಟು? ಈ ನಗರದ ಮಾನ ಮರ್ಯಾದೆ ಮುಖ್ಯ ಕೇಳ ಮುಖ್ಯ. ಅಯ್ಯೋ, ಸರಿಯಾಗಿ ಓಡ್ಸಪ್ಪ ನೀನು. ನೀನೇನಾದ್ರು ಆ ಟ್ರಕ್ನ ಹಿಡಿದ್ಬಿಟ್ರೆ ಆ ಟ್ರಕ್ ಓನರ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ನಿನಗೆ ಫ್ರೀ ಆಗಿ ನಿಜವಾದ ಸಮೋಸ ಕೊಡ್ತಾನೆ. ಅಗತ್ಯ ನಾನಿನ್ನ ಆ ಜಾನ ಹಿಡಿಯೋದಕ್ಕೆ ಬಿಡೋದಿಲ್ಲ. ಏನೋ ಮೇಲಿಂದ ಬಸ್ ಮೇಲೆ ಬಿದ್ದಂಗಾಯ್ತಲ್ಲ ಡುಮ್ಮ. ಬಸ್ ಬಸ್, ಮೋಟು ಪತ್ಲು ಇದ್ದಾರೆ. ಮೋಟು ಪತ್ಲು, ಮೋಟು ಪತ್ಲು, ಎಲ್ಲೋದ್ರು ಮೋಟು ಪತ್ಲು. ಬಸ್, ಎಂತ ಕವನ ಹೇಳಿದ್ರಿ? ಕವನ ಎಲ್ಲೋ ಪಡ್ಕೊಂಡೆ. ನೀವಿಬ್ರು ಮೇಲೋಗ್ಬಿಟ್ಟು ಮೋಟು ಪತ್ಲಿಗೆ ಏನಾದ್ರೂ ಸೇವೆ ಮಾಡ್ರೋ, ಅವ್ರಿಬ್ರು ಚೆನ್ನಾಗಿ ನೋಡ್ಕೊಡ್ರೋ, ನೈಸ್ ಮಾಡ್ರೋ. ಬಸ್ ಕೇಳ್ತಾ ಇದ್ದಾರೆ, ನೀವೇನು ಇಷ್ಟಪಡ್ತೀರಾ? ಕೋಡ್ ಹಾರ್ಟ್.
ಅಯ್ಯೋ ಪ್ಯದ ಮುಡೆತವ, ಸೇವೆ ಮಾಡು ಅಂತಂದ್ರೆ ಕಾಫಿ ಟೀ ಕೇಳೋ ಅಂತಲ್ಲ ಕಣ್ರು, ಟೀನೋ ತಿಂಡಿನೋ ಬೇಕಾದ್ರೆ ಕೇಳ್ರು. ಇವ್ರು ನಂಬ್ಕೊಂಬಿಟ್ರಷ್ಟೇ ನಾನೇ ಮೇಲ್ಗಡೆ ಹೋಗ್ತೀನಿ. ಏ ಮೋಟು ಪತ್ಲ, ಈ ಟ್ರಕ್ನ ಮುಂದೆ ಹೋಗಕ್ ಬಿಡಲ್ಲ, ಅದೇನು ಮಾಡ್ತೀರೋ ನೋಡೇ ಬಿಡ್ತೀನಿ ನಾನು. ಅದು ಏನು ಮಾಡ್ಬಿಟ್ಟೆ ನಾನು, ಸಾರಿ ಅಣ್ಣ, ಕ್ಷಮಕ್ ಬಿಡ್ರಲ್ಲ, ಕ್ಷಮಕ್ ಬಿಡಿ. ನಾವು ಟ್ರಕ್ಕನ್ನ ಉಳಿಸ್ಬಿಟ್ವಿ. ಮೋಟು ಪತ್ಲು ನನ್ನ ಲೈಫ್ನ ಹಾಳು ಮಾಡ್ಬಿಟ್ರು, ನನ್ನ ಎಲ್ಲ ಪ್ಲಾನು ಉಲ್ಟಾ ಪಲ್ಟಾ ಮಾಡ್ತಾ ಇದಾರಲ್ಲೋ. ಎಂತ ಕವನ ಹೇಳಿದ್ರಿ? ಕವನ ಅಲ್ವೋ ದಡಿಯ, ಸದ್ಯಕ್ಕೆ ಜೋರಾಗಿ ಓಡು. ಕೈಲಾಗಲ್ಲ, ಎತ್ಕೊಳ್ಳೋ ದಡಿಯ. ಚಿಂಗಮ್, ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಬೇಗ ಹೇಳು, ಬೇಗ 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 ಬೇಗ, ಕಮಾನ್ ಕಮಾನ್ ಕಮಾನ್, ಟೆಲ್ ಮೀ, ಸಮೋಸ ಟ್ರಕ್ ಎಲ್ಲಿದೆ ಅಂತ ಟೆಲ್ ಮೀ. ಚಿಂಗಮ್ ಸರ್, ಚಿಂಗಮ್ ಸರ್, ಅಲ್ಲಿ ನೋಡಿ ಸರ್, ಯಾರೋ ಟ್ರಕ್ ತಗೊಂಡು ಕಳ್ಳರು ಓಡೋಗ್ತಾ ಇದ್ದಾರೆ. ಬೇಗ ಬೇಗ ಅವ್ರಿಗೆ ಹೇಳಿ, ಸ್ಟಾಪ್ ಇಂದ ನೇಮ್ ಆಫ್ ಲಾ ಅಂತ, ಮತ್ತೆ ಗಾಡಿಲಿ ಶೂಟ್ ಮಾಡ್ಬಿಡಿ ಸರ್, ಅವ್ರು ಎದ್ರಕೊಂಡು ಖಂಡಿತ ಗಾಡಿ ನಿಲ್ಸ್ಬಿಡ್ತಾರೆ. ಪ್ಲೀಸ್, ನೀನ್ ಹೇಳೋದು ಸರಿನೇ. ಓ, ಸ್ಟಾಪ್ ಇಂದ ನೇಮ್ ಆಫ್ ಲಾ. ಇವರು ಮೂರು ಜನದ ಮೇಲೆ ಆಣೆ, ನನ್ನ ಬುಲೆಟ್ ಮೇಲೆ ಆಣೆ. ಸ್ಟಾಪ್, ಹಂಗಾರೆ ಶೂಟ್ ಮಾಡಿ ಸ್ವಾಮಿ, ಬೇಗ ಶೂಟ್ ಮಾಡ್ಬಿಡಿ. ಸರಿ, ಓಕೆ. ಮಲ್ಕೊಂಡೇರಿ ಚಿಂಗಮ್, ಬಾಯ್ ಬಾಯ್, ಸ್ವೀಟ್ ಡ್ರೀಮ್. ಈ ರೋಡ್ ಸೈಡ್ ಅಲ್ಲ ಯಾರು ಬಿಸಿ ಬಿಸಿ ಸಮೋಸ ಇಟ್ಬಿಟ್ಟು ಹೋಗಿದ್ದಾರೆ ನೋಡ. ಗಮ ಗಮ, ಮೋಟು ಅದನ್ ತಿನ್ಬೇಡ, ಏನೋ ಎಡಬಿಟ್ಟಿದೆ ಅನ್ಸುತ್ತೆ. ನೀ ತಿನ್ಬಿಡ್ತಾರೆ ಅಂತ ಏನೋ ಬೇಡ, ಸಮೋಸ ಫ್ರೆಶ್ ಆಗಿ ಬಿಸಿ ಆಗಿದೆ ನೋಡು. ನಿಮ್ಮಿಬ್ಬರನ್ನ ಈ ಟ್ರಕ್ ವಾಪಸ್ ಕೊಡೋದಕ್ಕೆ ನಾನ್ ಬಿಡೋದಿಲ್ಲ, ನಾನ್ ಖಂಡಿತ ಬಿಡೋದಿಲ್ಲ. ಅಯ್ಯೋ, ನನ್ನ ಹೊಟ್ಟೆ ಪಾಡ ಕಡೆಯ ಮೊಟ್ಟ ಪತ್ಲ. ನೋಡು, ನೀ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ, ಕಳ್ಳನ್ ಸಹಾಯ ಮಾಡಿದವನು ಕಳ್ಳನೇ. ಏ ಜಾನ್ ಸರ್, ಜಾನ್ ಸರ್, ಈ ಟ್ರಕ್ ನಿಮ್ದೈತೆ ಹೌದಲ್ವಾ? ಈ ಟ್ರಕ್ ನ ನೀವೇ ತಗೊಂಡೋಗಿ ಸರ, ಜಲ್ದಿ ತಗೊಂಡೋಗಿ. ಮೊಟ್ಟು ಪತ್ಲು, ಈ ಗೋಡಿ ಚೀಲದಲ್ಲಿ ನೀವಿಬ್ರು ಸಕ್ಕ ಸುಂದರವಾಗಿ ಕಾಣ್ತಾ ಇದ್ದೀರಾ, ಅಲ್ಲೇ ಇರಿ, ಬಾಯ್ ಬಾಯ್. ಮೋಟು, ಏನಾದ್ರು ಯೋಚನೆ ಮಾಡೋ. ಖಾಲಿ ಹೋಟೆಲ್ ನನ್ ತಲೆ ಓಡೋದೇ ಇಲ್ಲ ಕಾಣೋ. ಐಡಿಯಾ ಅಲ್ಲಿ ನೋಡು ಸಮೋಸ. ಏ ಮೋಟು, ನೀ ಸಮೋಸ ಹತ್ರ ಹೋಗಕ್ಕಾಗಲ್ಲ, ಆದ್ರೆ ಸಮೋಸಾನೇ ನಿನ್ನ ಹತ್ರ ಬರ್ಬಹುದಲ್ವಾ? ಗಬ ಗಬ, ಸಮೋಸ 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 ಸಮೋಸ. ಇವರಿಬ್ರು ಯಾವತ್ತು ಸೋಲನ್ ಒಪ್ಕೊಳ್ಳದೆ ಲಕ್ಕಣ ದಡಿಯ, ಗಾಡಿನ ಜೋರಾಗಿ ಓಡ್ಸೋ ಇನ್ನು ಫಾಸ್ಟ್. ಗಾಡಿ ಮೇಲೆ ಹತ್ಬಿಟ್ಟು ಅವರಿಬ್ಬರನ್ನು ಮುಗಿಸ್ಬಿಡು. ಗಬ ಗಬ, ಅವರಿಬ್ರು ಆಕಾಶದಲ್ಲಿ ಹಾರ್ಕೊಂಡೆ ಬರ್ತಾ ಇದಾರಲ್ಲೋ. ಅವರಿಬ್ರು ಏನ್ ಬೇಕಾದ್ರು ಮಾಡ್ತಾರೆ ಬಾಸ್, ಇಡೀ ಪುರ್ಪುರೆ ನಗರ ಹೇಳುತ್ತೆ ಅವರು ಹೀರೋಗಳು, ಹೀರೋಗಳು. ಹೊಚ್ಚ ಬಾಯ್ ಬೇಕೋ, ನಾ ನಿನ್ ಬಾಸ್ ಕಡೋ. ನೀವು ನನ್ನ ಮಗಳು ಬೇಕೋ ಅವ್ರನ್ನ ಹೋಗಿರ್ತೀರಲ್ಲ, ನನ್ನನ್ನು ಹೊಗಳ್ಬೇಕಡೋ ದಡಿಯ ನನ್ನನ್ನ. ಓಕೆ ಬಾಸ್. ಬಸ್, ಈ ಬುಲೆಟ್ ನ ಲೋಡ್ ಮಾಡ್ಕೊಂಡು ಅದು ಖಾಲಿ ಇದೆ. ಇವತ್ತೇನಾದ್ರೂ ಆಗ್ಬಿಡ್ಲಿ, ಟ್ರಕ್ ಮಾತ್ರ ನಾನು ಯಾರಿಗೂ ಹಿಡಿಯೋದು ಬಿಡೋದಿಲ್ಲ. ಅಯ್ಯೋ, ನಾನು ಏನು ಮಾಡ್ತೀನಿ?
ಮಾಡ್ಲಪ್ಪ, ನಾನ್ ಏನೇ ಪ್ರಯತ್ನ ಮಾಡ್ರು ಹಿಂಗ ಆಗ್ತದಲ್ಲ ಶಿವನೆ. ಪಾಟು ಪಾಟ್ಲು, ನೀವು ತುಂಬಾ ಧೈರ್ಯದ ಕೆಲಸ ಮಾಡಿದ್ದೀರೋ. ನೀವು ನಮ್ಮ ಟ್ರಕ್ ನ ವಾಪಸ್ ತಗೊಂಡ್ಬಂದಿದ್ದೀರಾ, ಹೇಳಿ ನಿಮ್ಗೇನ್ ಬಹುಮಾನ ಬೇಕು? ಹೊಟ್ಟೆ ತುಂಬಾ ಸಮೋಸ ಕೊಟ್ಬಿಡಿ ಸರ್ ಪ್ಲೀಸ್. ಹೋಗು, ಟ್ರಕ್ ಒಳಗೆ ಹೋಗ್ಬಿಟ್ಟು ನಿನ್ ಎಷ್ಟು ಬೇಕೋ ಅಷ್ಟು ಸಮೋಸನ ತಿನ್ನು. ಅಯ್ಯೋ, ಟ್ರಕ್ ಅಲ್ಲಿರೋ ಸಮೋಸನೆಲ್ಲ ತಿಂದು ಖಾಲಿ ಮಾಡ್ಬಿಟ್ಟಿದಾನಲ್ಲ. ಈ ಸಂಪತ್ಗೆ ಟ್ರಕ್ ನಾಗಪ್ಪ ನೀನು ವಾಪಸ್ ತಗೊಂಡ್ಬಂದೆ ಯಾಕೆ? ಒಂದ್ ನಿಮಿಷ, ಮೋಟು ಎಲ್ಲ ಸಮೋಸನು ತಿಂದಿದ್ದಾರೆ ಅಂದ್ಮೇಲೆ ಆ ಚಿನ್ನದ ಸಮೋಸ ಇಲ್ಲಿ ಜನಗಳನ್ನ ಗೂಬೆ ಮಾಡೋದಕ್ಕೆ ಬಿಸ್ನೆಸ್ ಟೆಕ್ನಿಕ್ಗೆ ಸುಮ್ಮನೆ ಹಂಗೊಂದು ಓಡ್ಬಿಟ್ಟಿದೆ ಅಷ್ಟೇ. ಚಿನ್ನದ ಸಮೋಸ ಎಲ್ಲರೂ ಇರುತ್ತ ನಮ್ ನಗರದಲ್ಲಿ? ಇಂತ ಮೋಸ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ. ಚತ್ರ ಅವ್ರಿಗೆ ನನ್ನ ಪ್ರೀತಿಯ ಪುರ್ಪುರಿ ನಗರದ ಜನರೇ, ನಿಮ್ಮೆಲ್ಲರಿಗೂ ಆಗಸ್ಟ್ 15 ಆಚರಣೆ ಶುಭಾಶಯಗಳು. ನಿಮ್ಮೆಲ್ಲರ ಜೋಶ್ ನೋಡಿ ನನಗೆ ಬಹಳ ಖುಷಿ ಆಗ್ತಿದೆ. ಇವತ್ತು ನನಗೆ ಗೊತ್ತು ನಿಮ್ಮ ನಗರದ ಎಷ್ಟೋ ಜನ ನಮ್ಮ ಸೇನೆಯಲ್ಲಿ ಭರ್ತಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವರೆಲ್ಲ ಒಂದು ಹೆಜ್ಜೆ ಮುಂದೆ ಬಂದು ನಿಂತ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮೋಟು ಪತ್ಲು, ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನಿಮ್ಮಿಬ್ಬರು ಸಾಹಸ ಕಥೆಗಳನ್ನ ನಾನು ಬಹಳಷ್ಟು ಕೇಳಿದ್ದೀನಿ ಮೋಟು ಪತ್ಲು. ಆದ್ರೆ ನಾವ್ ಯಾವಾಗ ಮುಂದೆ ಬಂದ್ವಿ? ಮೋಟು ಪತ್ಲು, ನೀವಿಬ್ರು ಯಾವಾಗ್ಲೂ ನಮ್ಗಿಂತ ಮುಂದೆನೇ ಇರ್ತೀರಾ. ಹೋಗಿ ದೇಶ ದ್ರೋಹಿಗಳ ಸೆಲೆ ಬಡಿಯಿರಿ, ನಾ ನಿಮ್ಮ ಜೊತೆಗೆ ಸದಾ ಇರ್ತೀನಿ. ಮೋಟು ಪತ್ಲು, ಹೇಗಿದ್ದೀರಾ? ನಮಸ್ತೆ ಸರ್. ಮೋಟು ಪತ್ಲು, ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಕ್ಯಾಂಪ್ ಇದೆಯಲ್ಲ, ಅದು ನಮ್ಮ ಎನಿಮಿದು. ಅದು ನಮ್ದೇ ಆಗಿತ್ತು, ಆದ್ರೆ ಅವರು ಮೋಸದಿಂದ ತಮ್ದಾಗಿಸ್ಕೊಂಡ್ರು. ಈಗ ನೀವು ಆ ಜಾಗದ ಬಗ್ಗೆ ನಿಗಾ ವಹಿಸಿ, ಅವ್ರ ಈ ಕಡೆ ಒಂದ್ ಹೆಜ್ಜೆನೂ ಸುಳಿದಿರೋ ಹಾಗೆ ನೋಡ್ಕೋಬೇಕು. ಓಕೆ, ನೀವು ಯೋಚನೆ ಮಾಡ್ಬೇಡಿ ಸರ್. ಪತ್ಲು, ನಾವು ಎಲ್ಲಿಂದ ಬಂದಿವ್ರ ಸಿಗಾಕೊಂಡ್ಬಿಟ್ವ? ನನಗೆ ಆ ಟೀ ಅಂಗಡಿ ಸಮೋಸನೆ ಜ್ಞಾಪಕಕ್ಕೆ ಬರ್ತಾ ಇದೆ ಕಣೋ. ಮೋಟು, ನಾವು ದೇಶದ ಸೇವೆ ಮಾಡ್ತಾ ಇದೀವಿ. ಎಲ್ರು ಸಮೋಸ ಅನ್ಕೊಂಡು ಮನೇಲೆ ಕೂತ್ಕೊಂಡ್ರೆ ನಮ್ ದೇಶ ಸೇವೆ ಮಾಡವ್ರ ಯಾರು? ಗತ್ಯಾಡು ಗಬ ಗಬ. ಮೋಟು, ಎಲ್ಲಿ ಹೋಗ್ತಿದ್ಯೋ, ಬರ ಇಲ್ಲಿ. ಅಲ್ಲಿ ಸಮೋಸ ಇದೆ ನೋಡು, ಬಾರ್ಡ್ರ ಅದು ಚಿಂತೆ ಇಲ್ಲ. ಬಿಸಿ ಬಿಸಿ ಆ ಸಮೋಸ ನನ್ ಬಾಯಿ ಸಿಕ್ಕ್ರೆ ಅಟ್ಟೆ ಸಾಕು. ಎಕ್ಸ್ಕ್ಯೂಸ್ ಮೀ ಗೆಳೆಯರೇ, ನಾನ್ ಮೊದ್ಲು ಸಮೋಸ ತಿನ್ಬಿಡ್ತೀನಿ, ಆಮೇಲೆ ಹಾಯ್ ಹಲೋ. ಆಮೇಲೆ ಶೂಟ್ ಮಾಡಿ ಅವ್ನ. ಎಷ್ಟು ಧೈರ್ಯ ಅವನಿಗೆ, ನಮ್ಮ ಕ್ಯಾಂಪ್ಗೆ ಬಂದ್ಬಿಟ್ಟು ನಮ್ಮ ಸಮೋಸಾನೆ ತಿಂತ ಇದ್ದಾನ. ಮೊಟು, ನೀನ್ ಬೇಗ ಶುರು ಹಚ್ಕೊಳ್ಳೋ, ಅವ್ರಿಗೆ ಇನ್ನೂ ಗೊತ್ತಿಲ್ಲ ನೀನ್ ಸಮೋಸ ತಿಂದ್ಮೇಲೆ ನಿನ್ ನವರಂಗಿ ಆಟ ಹೆಂಗಿರುತ್ತೆ ಅಂತ. ಏನ್ ನಡೀತಾ ಇದೆ ಇಲ್ಲಿ? ಮಳೆ ಬೀಳೋದನ್ನ ನೋಡಿದ್ದೆ, ಆದ್ರೆ ಜನಗಳು ಬೀಳೋದನ್ನ ಇವತ್ತೇ ಮೊದಲು ನಾನು ನೋಡ್ತಾ ಇರೋದು. ಎಂಥ ಅದ್ಭುತ, ಎಂಥ ಅದ್ಭುತ. ಮೋಟು ಪತ್ಲು, ನೀವು ನಮ್ಮ ಪೋಸ್ಟ್ ನ ವಾಪಸ್ ಕೊಡಿಸ್ಬಿಟ್ರಿ. ಮೋಟು ಪತ್ಲು, ಎನಿಮಿ ಜಾಗನ ನಮಗೆ ವಾಪಸ್ ಸಿಗೋ ಹಾಗೆ ಮಾಡ್ಬಿಟ್ರು ಸರ್. ಎಸ್ ಸರ್,
ದೇ ಆರ್ ವೆರಿ ಬ್ರೇವ್ ಸರ್. ನಾನು ಈಗಲೇ ಅವರಿಬ್ಬರನ್ನು ಅಲ್ಲಿಗೆ ಕಳಿಸ್ಬಿಡ್ತೀನಿ ಸರ್. ಎಸ್ ಸರ್. ಮೋಟು ಬದಲು ಒಂದು ಇಂಪಾರ್ಟೆಂಟ್ ಪೋಸ್ಟ್ ನ ಹಲವಾರು ವರ್ಷಗಳ ಹಿಂದೆ ನಮ್ಮ ಶತ್ರುಗಳು ವಶಪಡಿಸ್ಕೊಂಡ್ಬಿಟ್ಟಿದ್ರು ಮೋಸದಿಂದ. ಹೈಕಮಾಂಡ್ ಅವರು ನಿಮ್ಮನ್ನ ಅಲ್ಲಿಗೆ ಕಳಿಸೋದಕ್ಕೆ ಆರ್ಡರ್ ಮಾಡಿದ್ದಾರೆ. ಹೋಗಿ ಆ ಪೋಸ್ಟ್ ನ ವಶ ಮಾಡಿಕೊಡಿ. ಆ ಪೋಸ್ಟ್ ನೋಡಿದಿರಾ? ಅದನ್ನ ಹೋದ ವರ್ಷ ನಮ್ಮ ಶತ್ರುಗಳು ನಮ್ಮಿಂದ ಕಿತ್ಕೊಂಡ್ಬಿಟ್ರು. ಜೈನ್ ಮೋಟರ್ ಪತ್ರ, ನೀವು ಕರೆಕ್ಟ್ ಟೈಮಿಗೆ ಬಂದ್ರಿ. ನಾನಾಗ್ಲೇ ನಮ್ಮ ಜವಾನರಿಗೆ ಹೇಳ್ತಾ ಇದ್ದೆ ನಿಮ್ಮ ಸಾಹಸದ ಬಗ್ಗೆ. ಎದುರುಗಡೆ ಕಾಣ್ತಿದ್ಯಲ್ಲ ಆ ಕ್ಯಾಂಪ್ ನಮ್ದು. ಹೋದ ವರ್ಷ ದುಶ್ಮನ್ಗಳು ನಮ್ಮಿಂದ ಅದನ್ನ ಕಿತ್ಕೊಂಡ್ಬಿಟ್ರು. ಈಗ ನಿಮ್ಮ ಪ್ಲಾನ್ ಹೇಳಿ, ಅದನ್ನ ನಮ್ಮ ವಶ ಮಾಡ್ಕೊಳ್ಳೋದು ಹೇಗೆ ಅಂತ. ಮತ್ತು ಏನಾದ್ರು ಯೋಚನೆ ಮಾಡೋ, ಎಲ್ಲರೂ ಓಡಿಸ್ಬಿಡ್ತಾರೆ. ತಲೆ ಓಡೋದಿಲ್ಲ ಕಡೆ ಬದಲು, ಇಂಥ ಜಾಗದಲ್ಲಿ ನೀನಾದ್ರೂ ಯೋಚನೆ ಮಾಡೋ. ಐಡಿಯಾ ಸರ್, ಸರ್ ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾವ್ ಆ ಕ್ಯಾಂಪ್ ನ ಫುಲ್ ಅಬ್ಸರ್ವ್ ಮಾಡ್ಬಿಟ್ಟು ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀವಿ. ಓಕೆ ಯೋಧರೆ, ಮೋಟು ಪತ್ಲನ್ನ ಸ್ವಲ್ಪ ಹೊತ್ತು ಸಪ್ರೇಟ್ ಆಗ್ಬಿಟ್ಬಿಡಿ. ಇದೇನ್ ಮಾಡ್ಬಿಟ್ಟಿ ಪತ್ಲು, ನಾವ್ ಏನ್ ಪ್ಲಾನ್ ಮಾಡೋದಕ್ಕೆ ಸಾಧ್ಯ ಹೇಳು. ಅಯ್ಯೋ, ದಾರಿ ಕ್ಲಿಯರ್ ಆಗಿದ್ಮೇಲೆ ನಾವ್ ಇಲ್ಲಿಂದ ಎಸ್ಕೇಪ್ ಆಗೋಣ ಬರೋ. ಒಳ್ಳೆ ಐಡಿಯಾ ಪತ್ಲು, ನೀನ್ ನಡಿ ಅಲ್ಲಿ ಹೋಗೋಣ. ಏನಾಯ್ತು, ಎಲ್ರು ಹಿಂಗೆ ಹೆದರ್ಕೊಂಡು ಹಾಕಿದೀರಾ? ನಿಮ್ಗೆಲ್ಲ ಏನಾಯ್ತು ಅಂತ ಬೇಗ ಹೇಳಿ. ಸುದ್ದಿ ಬಂತು, ಮೋಟು ಪತ್ಲು ಎದುರುಗಡೆ ಇರೋ ಕ್ಯಾಂಪಿಗೆ ಬಂದಿದ್ದಾರಂತೆ. ಅವರಿಬ್ರು ಸಿಕ್ಕಾಪಟ್ಟೆ ಡೇಂಜರ್. ಈಗ ಮಗ ಹೊಡಿತಾರೆ? ಅಯ್ಯೋ, ಗುಂಡಾರಿಸ್ತಾನೆ ಅವರು, ನಮ್ಮ ಕ್ಯಾಂಪ್ನ ಕಬ್ಜಾ ಮಾಡ್ಕೊಂಬಿಟ್ರು. ನಾನು ಅವ್ರ ಬಗ್ಗೆ ಕೇಳಿದ್ದೀನಿ. ಹುಷಾರು, ಇಲ್ಲಿ ಯಾರು ಸಮಸ ಮಾಡಬೇಡಿ, ಓಕೆನಾ? ಮತ್ತೆ ಯಾರು ಹೆದರ್ಬೇಕಾಗಿಲ್ಲ. ನಾನು ನಿಮ್ಗೆ ಮೊದಲು ನಿಮ್ಮವ್ರನ್ನ ಒರೆಸ್ಕೊಳ್ಳಿ, ಕೊಳಲ್ ಬರೋ ನೀರ್ ತರ ಹರಿತಿದೆ. ಮೋಟು ಒಂಚೂರು ಮೇಲೆ ಹಾಕ್ಬಿಟ್ಟು ನೋಡೋ, ಜನರಲ್ ಇದಾರ ಇಲ್ವಾ ಅಂತ. ಅಯ್ಯೋ, ಏನ್ ಮಾಡಿದೆ ನೀನಲ್ಲೇ? ಮೊದ್ಲು ನಿಲ್ಸೋ, ಇದನ್ನ ನಿಲ್ಸೋ. ನಾನು ಯಾಕೋ ನಿಲ್ಲಿಸ್ಲಿ, ಇದು ಟ್ಯಾಂಕ್ ಕಾರು ಅಥವಾ ಸ್ಕೂಟರ್ ಏನ್ ಹೇಳ? ಅಯ್ಯೋಡಿ, ಟ್ಯಾಂಕರ್ ತಗೊಂಡು ಶತ್ರು ಪಾಡಿದ ಹತ್ರ ಯಾರು ಹೋಗ್ತಾ ಇರೋದು? ಮೋಟು ಪತ್ಲು ಅಲ್ದು ಇನ್ಯಾರು ಹೋಗ್ ಸಾಧ್ಯ? ಆದ್ರೆ ಹೋಗೋದು ತುಂಬಾ ಕಷ್ಟ ಅಲ್ವ? ಬರೀ ಬಂಡೆಗಳು, ಟ್ಯಾಂಕರ್ ಹೆಂಗ ಹೋಗುತ್ತಲ್ಲೆ? ಜನರ ಯೋಚನೆ ಮಾಡಿ. ಏನು ಪ್ರಾಬ್ಲಮ್ ಇಲ್ಲ, ಅಟ್ಯಾಕ್ ಮಾಡ್ತಿದ್ದಾರೆ. ನೀನು ನೋಡ್ತಿದ್ಯಲ್ಲ, ಅವರಿಬ್ರು ಅಟ್ಯಾಕ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ ನಾವ್ ಯಾಕೆ ಸುಮ್ನೆ ನಿಂತ್ಕೋಬೇಕು? ಬನ್ನಿ, ನಾವು ಜೊತೆ ಹೋಗೋಣ. ಆಕ್ರಮಣ ಅದ್ರೆ ಅದ್ರೆ ಏನೋ ಹೆಚ್ಚು ಕಡಿಮೆ ಆಗಿದೆ, ಯಾರು ಈ ತರ ಆಕ್ರಮಣ ಮಾಡೋದಿಲ್ಲ. ಇಂಪಾಸಿಬಲ್, ಆ ಕಲ್ಗಳ ಮೇಲೆ ಹೆಂಗೆ ಗಾಡಿ ಓಡಿಸೋದಕ್ಕೆ ಸಾಧ್ಯ? ಅದ್ರ ಮೇಲೆ ಯಾವ ಕಾರಣಕ್ಕೂ ಟ್ಯಾಂಕು ಮುಂದಕ್ಕೆ ಹೋಗೋದೇ ಇಲ್ಲ. ಅವರು ಟ್ಯಾಂಕರ್ ನ ಆಕಾಶದಲ್ಲಿ ಹಾರಾಡಿಸ್ತವ್ರೆ. ಮತ್ತು ನನ್ನ ಹೊಡೆದಿಕ್ಕೆ ಬಿಡಿ, ನನ್ನ ಹೊಡೆದಿಕ್ಕೆ ಬಿಡಿ. ಶೂಟ್ ಮಾಡ್ಬೇಡಿ, ಶೂಟ್ ಮಾಡ್ಬೇಡಿ. ಮೋಟು, ಎಲ್ರೂ ಓಡೋಗ್ಬಿಟ್ಟಿದ್ದಾರೆ ಕಣ. ಕೆಳಗಡೆ ಬಿದ್ದಿರೋನೊಬ್ಬ ಬಿಳಿ ಬಾಪ್ರ ತೋರಿಸ್ತಾ ಇದ್ದಾನೆ, ಕೈ ಕೆಳಗಿಳಿಸು. ಓ, ಅವರೆಲ್ಲ ಓಡೋಗ್ಬಿಟ್ರಾ? ನಾ ಸುಮ್ ಸುಮ್ನೆ ಎದ್ರಿಕೋಬಿಟ್ಟಿದ್ದೆ ಬದ್ಲು. ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ, ಮೋಟು ಎರಡು ಕೈ ಮೇಲತ್ಬಿಟ್ಟು ಸರೆಂಡರ್ ಆಗ್ಬಿಟ್ಟಿದ್ದಾನಲ್ಲ. ಅವನು ಸರೆಂಡರ್ ಆಗಿಲ್ಲ ನೋಡಲ್ಲಿ, ಅವನು ಎಕ್ಸಸೈಸ್ ಮಾಡ್ತಾ ಇದ್ದಾನೆ. ಸರ್, ನನಗೆ ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಡೌಟು. ಏನೋ ಎಡವಟ್ ಮಾಡ್ಕೊಂಡಿದ್ದಾರೆ, ಯಾರು ಈ ತರ ಯುದ್ಧ ಮಾಡೋದಿಲ್ಲ. ಮೋಟು ಪತ್ಲು, ನೀವಿಬ್ರು ದೊಡ್ಡ ಮಿರಾಕಲ್ ಮಾಡ್ಬಿಟ್ರಿ. ಈ ತರ ಯುದ್ಧ ಮಾಡೋದು ನೀವೆಲ್ಲ ಎಲ್ ಕಲತ್ರಿ ಹೇಳ್ತೀರಾ? ನಾವು ಚಿಕ್ಕದಿಂದಾನೆ ಟ್ಯಾಂಕ್ ಓಡಿಸ್ತಾ ಇದ್ದೀವಿ ಸರ್. ವಾ ಮೋಟು ಪತ್ಲು, ವಾ, ನಾನ್ ನಿಮ್ಮಿಬ್ಬರಿಗೂ ಪರಮ ವೀರ ಚಕ್ರ ಪ್ರಶಸ್ತಿಯನ್ನ ಕೊಡ್ತೇನೆ. ಎಸ್ ಎಸ್, ಆಯ್ತು, ಈಗ್ಲೇ ಅವ್ರನ್ನ ಕಳಿಸ್ತೀನಿ. ಮೋಟು ಬದ್ಲು, ದೂರದಲ್ಲಿ ನಿಮ್ಗೊಂದು ವಾಚ್ ಟವರ್ ಕಾಣ್ತಿದೆ ಅಲ್ವಾ? ಟೆರರಿಸ್ಟ್ ಗಳು ಅದರ ಮೇಲೆ ತಮ್ಮ ಧ್ವಜ ಹಾರಿಸಿದ್ದಾರೆ, ನಮ್ಮವರನ್ನ ಬಂದಿ ಮಾಡ್ಕೊಂಡಿದ್ದಾರೆ. ಅದು ಕೇಳಂಗ್ ತುಂಬಾ ಬೇಜಾರಾಗ್ತಿದೆ ಸರ್. ಈಗ್ಲೇ ಪೊಲೀಸ್ನವ್ರಿಗೆ ಕಾಲ್ ಮಾಡಿ. ಪೊಲೀಸ್ ಅವರಲ್ಲ, ಭಾರತದ ಸೇನೆಯ ವೀರ ಯೋಧರು ಬೇಕು ಅಷ್ಟೇ. ಆ ವೀರ ಯೋಧರು ನೀವಿಬ್ರು.
ಈಗ ನಿಮ್ ಪ್ಲಾನ್ ಏನು ಅಂತ ಹೇಳಿ. ಆ ಟೆರರಿಸ್ಟ್ ಗಳನ್ನ ಓಡಿಸಿ ನಮ್ಮವ್ರನ್ನೆಲ್ಲ ಹ್ಯಾಗ್ ಬಿಡಿಸ್ತೀರಾ? ಖಾಲಿ ಹೊಟ್ಟೆ ನಮ್ ತಲೆನೇ ಓಡೋದಿಲ್ಲ ಸರ್, ಆದ್ರೆ ಈ ಪೊಸಿಷನ್ ಅಲ್ಲಂತೂ ಏನು ಸಾಧ್ಯ ಇಲ್ಲ ಸರ್. ಖಾಲಿ ಹೊಟ್ಟೆನಲ್ಲಿ ನನ್ ತಲೆನೂ ಸರಿಯಾಗಿ ಕೆಲಸ ಮಾಡೋದಿಲ್ಲ. ನೀವಿಬ್ರು ಆ ಹೆಲಿಕಾಪ್ಟರ್ ನಲ್ಲಿ ಕೂತ್ಕೊಂಡಿರಿ, ನಿಮ್ಗೆ ಯಾವ ಊಟ ಬೇಕು ಅದು ನನ್ನ ನಲ್ಗೆ ಕಳಿಸ್ತೀರಿ. ಅಯ್ಯೋ ಇಂಜಿನ್ ಯಾಕೋ ಸ್ಟಾರ್ಟ್ ಮಾಡಿದೆ, ನೀನು ಮೊದ್ಲು ಆಫ್ ಮಾಡು, ಆಮೇಲೆ ಕಮಾಂಡರ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇಂಜಿನ್ ನಿಲ್ತಾನೆ ಇಲ್ಲ ಕಣ ಬದ್ಲು, ಏನ್ ಮಾಡೋದು? ಏನ್ ಮಾಡಿದ್ರೆ ನೀನು? ಏನಿಲ್ಲ ಕಣೋ. ಅಯ್ಯೋ ಈಗ ಬಾಯಿ ಪಡ್ಕೊಳ ಶುರು ಮಾಡ. ಕಾಪಾಡಿ 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 ಕಾಪಾಡಿ. ಹೆಲಿಕಾಪ್ಟರ್ ಯಾರು ತಗೊಂಡೋಗಿದ್ದು? ನಿಮ್ಮ ವೀರ ಮೌಟ್ರು ಪಟ್ಲು ಬಿಟ್ರೆ ಇನ್ಯಾರ ಕಡೆಯಿಂದ ಸಾಧ್ಯ ಸರ್? ಅವರಿಬ್ರು ಯಾರಿಗೂ ಹೇಳ್ದಂಗೆ ಅಟ್ಯಾಕ್ ಮಾಡೋ ಪ್ಲಾನ್ ಮಾಡಿದ್ದಾರಾ? ಗುಡ್, ವೆರಿ ಗುಡ್. ಆ ಹೆಲಿಕಾಪ್ಟರ್ ಈ ಕಡೆ ಬರ್ತಾ ಇದೆ, ನಿಲ್ಸಿ ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಮೋಟು ಪತ್ಲು ಅವರೆಲ್ಲರೂ ಬಚಾವ್ ಮಾಡಿದ್ದಾರೆ. ಮೋಟು ಎಂತ ಒಳ್ಳೆ ಪೈಲಟ್, ಅದ್ಭುತ ಅದ್ಭುತ. ಅಯ್ಯೋ ಅವ್ರು ಈ ಕಡೆನೆ ಬರ್ತಾರೆ ಸರ್, ಅವ್ರಿಗೆ ಕಂಟ್ರೋಲ್ ಸಿಗ್ತಾ ಇಲ್ಲ. ಹೆಲಿಕಾಪ್ಟರ್ ನನ್ನ ಟ್ಯಾಂಕರ್ ನ ಒಂದ್ ದಾರಿ ಮಾಡಿದ್ದಾರೆ, ಈಗ ನಿಮ್ ಹೆಲಿಕಾಪ್ಟರ್. ಅಯ್ಯಯ್ಯೋ ಮೊದಲು ಓಡಿ ಸರ್. ಹುಚ್ಚರಾಗ್ಬಿಟ್ಟಿದ್ದಾರೆ ಇವರು. ಇವ್ರನ್ನ ನಿಲ್ಸಿ ನಮ್ಮನ್ ಕಾಪಾಡಿ, ನಮ್ಮನ್ ಕಾಪಾಡಿ. ಹೆಲಿಕಾಪ್ಟರ್ ತಗೊಂಬಾ ಇಲ್ಲಿ ಸರ್. ನಮ್ಮ ಅಪ್ರಾಣಿಗೆ ಅವ್ರಿಗೆ ಹೆಲಿಕಾಪ್ಟರ್ ಓಡಿಸಕ್ ಬರಲ್ಲ, ಆ ಭಗವಂತನೇ ಕಾಪಾಡ್ಬೇಕು ಅವ್ರನ್ನ. ಹೆಲಿಕಾಪ್ಟರ್ ಏನಾದ್ರು ಆದ್ರೆ ನಾನು ಹೈಕಮಾಂಡ್ ಏನು ಉತ್ತರ ಹೇಳಿ ನನ್ನ ಕೋರ್ಟ್ ಮಾರ್ಷಲ್ ಮಾಡಿ ಜೈಲ್ಗೆ ಹಾಕ್ಬಿಡ್ತಾರೆ. ಇದು ನಿಲ್ಸೋದ್ ಹೆಂಗೆ ಅಂತ ಯಾರು ಹೇಳ್ರಪ್ಪ? ಕಾಪಾಡಿ ಕಾಪಾಡಿ. ಸದ್ಯ ನಮ್ ಜೀವ ಉಳಿತು ಪತ್ಲು. ಜೀವ ಉಳಿಲಿಲ್ಲ ಕಣೋ, ಮೊದ್ಲು ಅಲ್ಲಿ ನೋಡು, ನಮ್ ಪ್ರಾಣ ತೆಗಿಯಕ್ ಬರ್ತಾವ್ರೆ. ದೇಶ ಸೇವೆ ತುಂಬಾನೇ ಮಾಡ್ಬಿಟ್ವಿ, ಈಗ ನಗರದ ಸೇವೆ ಮಾಡೋಣ. ಪುರ್ಪುರಿ ನಗರಕ್ಕೆ ನಾವು ಹೋಗೋಣ, ಬರ ಪತ್ಲು.